श्री राम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 9 पिंड ब्रह्मांड देह विवरण संपुट 8 अज्ञानते कारण देह त्याचा निराश जाणीव तुझ आहे त्या नेणिवेशी जाणतोसी पाहे साक्षित्व होय तुझे तुझसी। अज्ञानवेंदरे कारण देहु ನಿನಗಿರುವುದರ ನಿರಾಕರಣೆಯ ಅರಿವು ಆ ಅಜ್ಞಾನವನ್ನು ತಿಳಿದಿರುವಿ ಸಂಪೂರ್ಣವು ನಿನಗೆ ನೀನೇ ಸಾಕ್ಷಿತ್ವವಾಗಿರುವಿ. ಗಾಢ ಅಜ್ಞಾನವೆಂದರೆ ಕಾರಣ ದೇಹ. ನಾವು ಗಾಢ ನಿದ್ರೆಯಲ್ಲಿರುತ್ತೇವೆ ಆಗ ವಿಶ್ವದ ಅರಿವು ದೇಹದ ಅರಿವುಗಳೆಲ್ಲವೂ ಹೋಗಿರುತ್ತವೆ. ನಾನು ಸ್ತ್ರೀ ಪುರುಷ ಜ್ಞಾನಿ ಅಜ್ಞಾನಿ ಬಡವ ಶ್ರೀಮಂತ ಎಂಬುದೇನೂ ತಿಳಿಯುವುದಿಲ್ಲ. ಎಲ್ಲಿ ಎಲ್ಲ ವಿಷಯದಲ್ಲಿ ಅಜ್ಞಾನವಿರುತ್ತದೋ ಅದೇ ಕಾರಣದೇಹವಾಗಿರುತ್ತದೆ. ಇದರ ನಿರಾಕರಣೆ ಮಾಡುವುದೆಂದರೆ ಈ ದೇಹವೂ ಕೂಡ ನಾನು ಆಗಿರುವುದಿಲ್ಲ. ಇಲ್ಲಿ ನೇಣಿವ ಅಂದರೆ ಅಜ್ಞಾನವಾಗಿರುತ್ತದೆ. ಈ ಅಜ್ಞಾನವನ್ನು ತಿಳಿದುಕೊಳ್ಳುವ ನಾನು ಅಥವಾ ಅಜ್ಞಾನವನ್ನು ಪ್ರಕಾಶಗೊಳಿಸುವ ನಾನು ಎಂಬುದರ ಸಾಕ್ಷಿತ್ವವು ನಿನ್ನ ಕಡೆಗೆ ಇರುತ್ತದೆ. ಜಾಣತಾ ಆತ್ಮ ಆಪಣಾಸಿ ನ ಕಳೆ ಮನೋನಿ ಭ್ರಾಂತಿ ಐಸಿ ತೇಚಿ ಕಾರಣ ದೇಹ ತುಜಸಿ ಅಜ್ಞಾನ ಸಿ ಆಶ್ರಯದಾನ. ಆತ್ಮವು ಆತ್ಮನನ್ನು ತಿಳಿಯದು, ತಿಳಿಯುವುದಿಲ್ಲವಾದ್ದರಿಂದಲೇ ಭ್ರಾಂತಿಯಾಗಿರುವುದು. ನಿನ್ನಲ್ಲಿ ಅದೇ ಕಾರಣ ದೇಹವಾಗಿರುವುದು, ಅಜ್ಞಾನಕ್ಕೆ ಆಶ್ರಯವಾಗಿರುವುದು. ಆತ್ಮವು ಆತ್ಮನನ್ನು ತಿಳಿಯುವುದಿಲ್ಲ. ತಿಳಿಯುವುದಕ್ಕಾಗಿ ಕನಿಷ್ಠ ಪಕ್ಷ ಎರಡು ಇರಬೇಕಾಗುತ್ತವೆ. ಆತ್ಮವು ವೃತ್ತಿಜ್ಞಾನದ ವಿಷಯವಲ್ಲ. ಆದ್ದರಿಂದಲೇ ಜೀವಕ್ಕೆ ತಿಳಿಯುವುದಿಲ್ಲವೆಂಬ ಭ್ರಾಂತಿ ನಿರ್ಮಾಣವಾಗುತ್ತದೆ. ಇದು ತಿಳಿಯದೇ ಇರುವುದು ಅಜ್ಞಾನ. ಅದೇ ಕಾರಣದೇಹವಾಗಿರುತ್ತದೆ. ಈ ಅಜ್ಞಾನವು ನಿನ್ನ ಹತ್ತಿರವಿರುತ್ತದೆ. ಈ ಅಜ್ಞಾನವು ನಿನ್ನದೇ ಆಶ್ರಯ ತೆಗೆದುಕೊಂಡಿರುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೋ. ತಿನ್ಹಿ ದೇಹಾಸಿ ಜೇ ದಾಣತೆ ಏಚಿ ಮಹಾಕಾರಣದೇಹ ಚೌಥೆ ಚಾರಿ ದೇಹ ಜಡ ಅಸತೀತೆ ತೂ ಯಾ ವೇಗಳ ನಿರುತೆ ದಾಣ ಐಸೆ. ಮೂರು ದೇಹಗಳನ್ನು ತಿಳಿದುಕೊಂಡಂಥದು ಅದೇ ಮಹಾಕಾರಣ ದೇಹ ನಾಲ್ಕನೆಯದಾಗಿರುವುದು. ನಾಲ್ಕು ದೇಹಗಳು ಜಡವಾಗಿದ್ದು ನೀನು ಇವುಗಳಿಂದ ನಿಶ್ಚಿತವಾಗಿ ಬೇರೆಯಾಗಿರುವಿ. ಇದು ಸ್ಥೂಲ ದೇಹ, ಇದು ಸೂಕ್ಷ್ಮ ದೇಹ, ಇದು ಕಾರಣದೇಹ. ಇವೆಲ್ಲವನ್ನು ತಿಳಿದುಕೊಂಡವನು ಅವನೇ ನಾಲ್ಕನೇ ದೇಹ, ಅಂದರೆ ಮಹಾಕಾರಣ ದೇಹವಾಗಿರುವುದು. ಇದನ್ನು ತಿಳಿದುಕೊಳ್ಳುವ ನಾಲ್ಕನೇ ದೇಹವನ್ನು ಕೂಡ ತಿಳಿದುಕೊಳ್ಳುವವನು ಅರಿವಿನ ಪ್ರಾಂತದಲ್ಲಿ ಬರುವವನೆಂದು ಅವನು ಜಡವಾಗಿರುತ್ತಾನೆ. ನೀನು ಚೈತನ್ಯ ಸ್ವರೂಪನೆಂದು ನಿಶ್ಚಿತವಾಗಿ ತಿಳಿ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ್.